ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿದೆ, ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಎಲ್ಲ ಸರಿಯಾಗಿರುತ್ತೆ. ಎಸ್ಟಾಬ್ಲಿಷ್ಮೆಂಟ್ ಇದ್ದೇ ಇಲ್ಲ ಸರ್, ಅದೇ ಪ್ರಾಬ್ಲಮ್. ದುಡ್ಡು ಕೊಡೋಕ್ಕೆ ಆಗಲ್ಲ ಸರ್, ಕ್ಯಾಂಪ್ ಆಯ್ತು, ಕ್ಯಾಂಪ್ ಆಯ್ತು, 50 ಕೇಸ್ ಆಯ್ತು ಅಂದ್ರೆ. ವೈದ್ಯರು ಮತ್ತು ಸಿಬ್ಬಂದಿಗಳ ಸಭೆಯಲ್ಲಿ ತನಗೆ ಕೆಲಸ ಗೊತ್ತಿಲ್ಲ ಎಂದು ಉಡಾಫೆ ಉತ್ತರ ನೀಡಿದ ಸರ್ಕಾರಿ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ಗೆ ಶಾಸಕ ನಿರಂಜನ್ ಕುಮಾರ್ ಚಳಿ ಬಿಡಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಗುಂಡಲಪೇಟೆಯಲ್ಲಿ ನಡೆದಿದೆ. ದುಡ್ಡು ಕೊಡೋಕ್ಕೆ ಆಗಲ್ಲ ಸರ್, ಕ್ಯಾಂಪ್ ಆಯ್ತು, ಕ್ಯಾಂಪ್ ಆಯ್ತು, 50 ಕೇಸ್ ಆಯ್ತು ಅಂದ್ರೆ. ಚಾಮರಾಜನಗರ ಜಿಲ್ಲೆಯ ಗುಂಡಲಪೇಟೆ ಸಾರ್ವಜನಿಕರ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆಯ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿರುವುದನ್ನು ಗಂಭೀರವಾಗಿ ಪರಿಗಣಿಸಿದ ಸ್ಥಳೀಯ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳ ಸಭೆಯನ್ನು ಆಯೋಜಿಸಿ ಸಮಸ್ಯೆಗಳನ್ನು ಆಲಿಸುತ್ತಿರುವಾಗ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಕೆಂಪಯ್ಯ ತನಗೆ ಕೆಲಸ ಆಗುತ್ತಿಲ್ಲ ಎಂದು ಉಡಾಫೆಯಿಂದ ಉತ್ತರಿಸಿದಾಗ ಸಿಡಿಮಿಡಿಗೊಂಡ ಶಾಸಕರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಸರ್ಕಾರ ನೀಡುವ ಸಂಬಳ ತಿಂಗಳಿಗೆ ಸರಿಯಾಗಿ ತೆಗೆದುಕೊಳ್ಳಲು ಗೊತ್ತಿದೆ, ಆದರೆ ಕೆಲಸ ಗೊತ್ತಿಲ್ಲ ಎಂದು ಹೇಳೋದು ಸರಿಯಲ್ಲ ಎಂದು ಪ್ರಶ್ನೆ ಮಾಡಿ ಆಸ್ಪತ್ರೆಯಲ್ಲಿನ ನಿಮ್ಮ ಕೆಲಸ ಏನು ಅಂತ ಮೊದಲು ತಿಳಿದುಕೊಂಡು ಕೆಲಸ ಮಾಡಿ ಎಂದು ಹೇಳಿದರು. ಆಸ್ಪತ್ರೆಯಲ್ಲಿ ಜನರಿಗೆ ಔಷಧಿ ಮಳಿಗೆ, ಜನರಿಗೆ ಸರಿಯಾದ ಔಷಧಿ ಸಿಗುತ್ತಿಲ್ಲ ಎಂಬ ಆರೋಪ ಕೇಳಿ ಬರುತ್ತಿವೆ. ಮುಂದಿನ ದಿನಗಳಲ್ಲಿ ಇಂತಹ ದೂರುಗಳು ಕೇಳಿ ಬರಬಾರದು ಎಂದು ಜನರಿಗೆ ಔಷಧ ಮಳಿಗೆ ಸಿಬ್ಬಂದಿಗಳಿಗೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಎಚ್ಚರಿಕೆ ನೀಡಿದರು. News 20 ಕನ್ನಡ ಗುಂಡಲಪೇಟೆ. ನೆಕ್ಸ್ಟ್ ನ್ಯೂಸ್. ಆನೆಯೊಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ದ್ವಿಚಕ್ರ ವಾಹನ ಸವಾರರನ್ನು ಅಟ್ಟಾಡಿಸಿದ ಘಟನೆ ಚಾಮರಾಜನಗರ ತಮಿಳು.